ಈ ವಿಡಿಯೋದಲ್ಲಿ ನಾವು ಪೋರ್ಚುಗೀಸ್ ಭಾಷೆಯ ಪದಗಳನ್ನು ಒಂದು ಕಥೆ ಮೂಲಕ ತಿಳಿದುಕೊಳ್ಳೋಣ. ನಮ್ಮ ಕನ್ನಡ ಭಾಷೆಯಲ್ಲಿ ಅನೇಕ ಭಾಷೆಯ ಪದಗಳು ಸೇರಿಕೊಂಡಿವೆ. ಅವುಗಳೆಂದರೆ ಹಿಂದೂಸ್ತಾನಿ, ಸಂಸ್ಕೃತ, ಪ್ರಾಕೃತ, ಆಂಗ್ಲ, ಪಾರ್ಸಿ, ಅರಬ್ಬಿ ಮುಂತಾದವುಗಳು. ಅದರ ಜೊತೆಗೆ ಪೋರ್ಚುಗೀಸವು ಕೂಡ ಒಂದು. ಈಗ ಪೋರ್ಚುಗೀಸ್ ಪದಗಳನ್ನು ನೋಡೋಣ. ಒಂದು ಹಾಸ್ಪಿಟಲ್ ಇದೆ. ಹಾಸ್ಪಿಟಲ್ನ ಒಳಗಡೆ ಒಂದು ಮೇಜು ಅಥವಾ ಟೇಬಲ್ಲು ಇಟ್ಟಿದ್ದಾರೆ. ಈ ಮೇಜಿನ ಪಕ್ಕದಲ್ಲಿಯೇ ಒಂದು ಕುರ್ಚಿ ಇಟ್ಟಿದ್ದಾರೆ. ಈ ಮೇಜಿನ ಮೇಲೆ ಮೂರು ಪ್ರಕಾರದ ಹಣ್ಣುಗಳು ಇವೆ. ಅವುಗಳನ್ನು ನೋಡೋಣ. ಮೊದಲನೆಯದು ಪಪ್ಪಾಯಿ. ಆ ಪಪ್ಪಾಯಿ ಪಕ್ಕದಲ್ಲಿಯೇ ಪೇರಲ ಹಣ್ಣು ಇಟ್ಟಿದ್ದಾರೆ. ಈ ಪೇರಲ ಹಣ್ಣಿನ ಪಕ್ಕದಲ್ಲಿಯೇ ಇದಕ್ಕಿಂತ ಚಿಕ್ಕದಾದ ಲಿಂಬೆ ಹಣ್ಣು ಇಟ್ಟಿದ್ದಾರೆ. ಈ ಮೂರು ಹಣ್ಣುಗಳಾದ ನಂತರ ಪಕ್ಕದಲ್ಲಿಯೇ ಒಂದು ತರಕಾರಿ ಇಟ್ಟಿದ್ದಾರೆ, ಅದುವೇ ಬಟಾಟೆ. ಬಟಾಟೆ ಪಕ್ಕದಲ್ಲಿಯೇ ಒಂದು ಪದಾರ್ಥವಿದೆ, ಅದು ಬಿಸ್ಕೆಟ್. ಈ ಬಿಸ್ಕೆಟ್ನ ಆ ಕಡೆ ಒಂದು ವಸ್ತುವಿದೆ, ಅದುವೇ ತಂಬಾಕು. ತಂಬಾಕಿನ ನಂತರ ಕೈ ತೊಳೆದುಕೊಳ್ಳಲು ಸಾಬೂನು ಇದೆ, ಚಿತ್ರದಲ್ಲಿ ನೋಡಿ. ನಂತರ ಇದೇ ಮೇಜಿನ ಮೇಲೆ ಈ ಎಲ್ಲ ವಸ್ತುಗಳು ಕಾಣಲೆಂದೇ ಒಂದು ಕಂದೀಲು ಇಟ್ಟಿದ್ದಾರೆ. ನಿಮ್ಮ ಎಡಗಡೆ ಗಮನಿಸಿ, ಹಾಸ್ಪಿಟಲಿನ ಒಳಗಡೆ ಪಾದ್ರಿ ಬರುತ್ತಾನೆ. ಚಿತ್ರದಲ್ಲಿ ಗಮನಿಸಿ, ಪಾದ್ರಿ ನಿಂತಿದ್ದಾನೆ. ನಂತರ ಒಬ್ಬ ವ್ಯಕ್ತಿ ಬರುತ್ತಾನೆ, ಅವನೇ ಮೇಸ್ತ್ರಿ. ಮೇಸ್ತ್ರಿಯ ಕೈಯಲ್ಲಿ ಇಸ್ತ್ರಿ ಇದೆ. ಈ ಮೇಸ್ತ್ರಿ ಅವನು ಪಾದ್ರಿಯನ್ನು ಪಗಾರ್ ಕೇಳುತ್ತಾನೆ. ಪಾದ್ರಿ ಹತ್ತಿರ ಪಗಾರ್ ಕೇಳುತ್ತಾನೆ. ಆಗ ಪಾದ್ರಿ ರಸೀದಿ ತೋರಿಸು ಅಂತ ಕೇಳುತ್ತಾನೆ. ಆಗ ಮೇಸ್ತ್ರಿ ಪಾದ್ರಿಗೆ ರಸೀದಿಯನ್ನು ತೋರಿಸುತ್ತಾನೆ. ಆಗ ಪಾದ್ರಿ ರಸೀದಿಯನ್ನು ಗಮನಿಸಿ ಅದನ್ನು ನೋಡಿ ಅದರ ಮೇಲೆ ಪೆನ್ನು ತೆಗೆದುಕೊಂಡು ಸಹಿ ಮಾಡುತ್ತಾನೆ. ಈ ರೀತಿಯಾಗಿ ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಆದರೆ ನೀವು ಈ ವಿಡಿಯೋವನ್ನು ಮತ್ತೆ ಪುನಃ ಪುನಃ ನೋಡಿ ಯಾವ ಯಾವ ಶಬ್ದಗಳು ಪೋರ್ಚುಗೀಸ್ ಭಾಷೆಯಿಂದ ಬಂದಿದ್ದಾವೆ ಎಂಬುದನ್ನು ತಿಳಿದುಕೊಳ್ಳಿ. ಈಗ ನಾನು ಹೇಳುತ್ತೇನೆ, ಒಂದು ಹಾಸ್ಪಿಟಲು, ಹಾಸ್ಪಿಟಲಿನ ಒಳಗಡೆ ಮೇಜು, ಮೇಜಿನ ಪಕ್ಕದಲ್ಲಿ ಕುರ್ಚಿ, ಮೇಜಿನ ಮೇಲೆ ಮೂರು ಹಣ್ಣುಗಳು, ಪಪ್ಪಾಯಿ, ಪೇರಲ, ಲಿಂಬೆ ಮತ್ತು ಅದರ ಪಕ್ಕದಲ್ಲಿ ಬಟಾಟೆ, ಬಿಸ್ಕೆಟು, ಅದರ ಆಚೆಗಡೆ ತಂಬಾಕು ಮತ್ತು ಕೈ ತೆಗೆದುಕೊಳ್ಳಲು ಸಾಬೂನು, ನಂತರ ಕಂದೀಲು, ನಂತರ ಪಾದ್ರಿ, ಮೇಸ್ತ್ರಿ, ಮೇಸ್ತ್ರಿ ಕೈಯಲ್ಲಿ ಇಸ್ತ್ರಿ, ಆದಂತ ನಂತರ ಪಗಾರ್ ಕೇಳುತ್ತಾನೆ, ಆಮೇಲೆ ಪಾದ್ರಿ ಇದ್ದವ ರಸೀದಿ ತೋರಿಸು ಅಂತಾನೆ, ಆಗ ರಸೀದಿ ತೋರಿಸಿದಾಗ ಪಾದ್ರಿ ಪೆನ್ನು ತೆಗೆದುಕೊಂಡು ಸಹಿ ಮಾಡುತ್ತಾನೆ. ಹೀಗೆ ಈ ಎಲ್ಲ ಪದಗಳು ಪೋರ್ಚುಗೀಸ್ ಭಾಷೆಯ ಪದಗಳಾಗಿವೆ. ಧನ್ಯವಾದಗಳು.